ಅಷ್ಟನ್ನ ದೂರ ನಾನು ಹೊಸ ಕೊಟ್ಟಿದ್ದೀನಿ ಅವರು ಹೊಸ ಕೊಟ್ಟಿದ್ದಾರೆ ನಾನು ಹೊಸ ಮೇಸ್ತೀನಿ ಅವರು ಮೇಸ್ತಾರೆ ಅವರು ಹೀರೋ ಇದ್ರೆ ನಾನು ಆಡೋ ಡ್ರೈವರ್ ಆಗಿ ಒಳ್ಳೆ ವ್ಯಕ್ತಿತ್ವ ಒಳ್ಳೆ ಗುಣ ಅಂತ ಇರೋದು ನಮ್ಮ ಡಿ ಬಾಸ್ ಪ್ರಶಾಂತ್ ಸರ್ ನಾನು ಹೇಳ್ತೀನಿ ಕೇಳಿ ರಾಬರ್ಟ್ ಸೂಪರ್ ಡೂಪರ್ ಹಿಟ್ ಮಾಡ್ತೀವಿ ಸರ್ ಅವರ ಮೇಲೆ ನನಗೆ ತುಂಬಾ ಪ್ರೀತಿ ಇದೆ ಅಣ್ಣ ಕನಸಲ್ಲೂ ಬರ್ತಾ ಇರ್ತಾರೆ ಶಂಕರ್ ನಾಗ್ ಹೆಂಗೋ ಎರಡನೇ ಅಭಿಮಾನಿ ಅಂದ್ರೂ ದರ್ಶನ್ ಅವರೇ ಅವರು ಒಳ್ಳೆ ಗುಣ ಇದೆ ಅವರೆಲ್ಲರಿಗೂ ಸಹಾಯ ಮಾಡ್ತಾರೆ ಅದಕ್ಕೆ ಇಷ್ಟ ನಮ್ಮ ಅವರಲ್ಲಿ ಇರೋ ಗುಣ ಅಂದ್ರೆ ಪ್ರಾಮಾಣಿಕವಾಗಿರೋದು ಅವರು ಚಿಕ್ಕಡುನಿಂದನೇ ನಮಗೆ ಇಷ್ಟ ಅವರು ಡಿ ಬಾಸ್ ಅಂದ್ರೆ ತುಂಬಾ ಒಳ್ಳೆ ಆಕ್ಟಿಂಗ್ ಮಾಡ್ತಾರೆ ಆಕ್ಷನ್ ಇದೆ ಅವರದು ಅವರಂತ ಮಾಸ್ ಲುಕ್ ಇನ್ನು ಯಾರು ಇಲ್ಲ ಡಿ ಬಾಸ್ ಅಂದ್ರೆ ಅವರಿಗೆ ಯಾಕೆ ಇಷ್ಟ ಕಣ್ಣು ತೆರೆದು ನೋಡು ಕಣ್ಣಿನ ಪರೆ ಕರ್ನಾಟಕದಲ್ಲಿ ನಮ್ಮ ದರ್ಶನ್ನೇ ದೊರೆ ಹಾಯ್ ಹಲೋ ವೆಲ್ಕಮ್ ಟು ಬುದ್ಧಿವಂತ ಡಾಟ್ ಕಾಮ್ ನಾನು ನಿಮ್ಮ ಪ್ರೀತಿಯ ಕೆ ಆರ್ ಬಾಬು ಅಂದಾಗೆ ಡಿ ಬಾಸ್ ಅಭಿಮಾನಿಗಳ ಬಗ್ಗೆ ಮತ್ತು ಡಿ ಬಾಸ್ ಬಗ್ಗೆ ಮನದಾಳದ ಮಾತು ಆಟೋ ಚಾಲಕರು ಏನಂತಾರೆ ಅವರು ಹಾಕಿರ್ತಕ್ಕಂಥ ಸ್ಟಿಕ್ಕರ್ ಇರ್ಬೋದು ಅವರು ಹಾಕಿಸಿರ್ತಕ್ಕಂಥ ಟ್ಯಾಟೂಗಳಿರ್ಬೋದು ಮತ್ತು ಅವರ ಅಭಿಮಾನದ ಮಾತುಗಳನ್ನು ಕೇಳಿ ಅನೇಕ ಜನ ನನಗೆ ಕಮೆಂಟ್ ಮಾಡಿದ್ದೀರಿ ದಯಮಾಡಿ ಇನ್ನೂ ಒಂದಷ್ಟು ಜನ ಆಟೋ ಚಾಲಕರನ್ನು ಮಾತಾಡಿಸಿ ಸರ್ ಈ ರೀತಿಯ ವಿಡಿಯೋಗಳನ್ನು ನೀವು ಮಾಡ್ತಾ ಇರಿ ಅಂತ ನನ್ನನ್ನು ಪ್ರೋತ್ಸಾಹಿಸಿದಿರಿ ಹೀಗಾಗಿ ಆ ಸರಣಿಯನ್ನು ಮತ್ತೆ ಪ್ರಾರಂಭಿಸಿದ್ದೀನಿ ಅಂದಾಗೆ ನನಗೆ ಒಬ್ಬರು ಆಟೋ ಚಾಲಕರು ಸಿಕ್ಕಿದ್ದಾರೆ ಅವರ ಆಟೋ ಮೇಲೆ ನೀವಿಲ್ಲಿ ನೋಡ್ಬೋದು ಎಂತಹ ಅದ್ಭುತವಾದಂತಹ ಸ್ಟಿಕ್ಕರು ಬಾಸ್ ತುಂಬ ನಗ್ನಗ್ತಾ ಇರ್ತಕ್ಕಂಥದ್ದು ಸ್ಟಿಕ್ಕರನ್ನು ಕಟ್ ಮಾಡಿಸ್ಲಿಕ್ಕೆ ಅವ್ರಿಗೆ ಪ್ರೇರಣೆ ಏನು ಮತ್ತು ಡಿ ಬಾಸ್ ಅಂದರೆ ಅವ್ರಿಗೆ ಯಾಕಿಷ್ಟ ಬನ್ನಿ ನನ್ನ ಜೊತೆಗೆ ಆಟೋ ಚಾಲಕರಿದ್ದಾರೆ ಸರ್ ನಮಸ್ಕಾರ ಸರ್ ಅವ್ರ ಮೇಲೆ ಪ್ರೀತಿ ಹೆಚ್ಚಾಗಿದೆ ನಮಗೆ ಅವ್ರು ಕಂಡ್ರೆ ನಮಗೆ ತುಂಬ ಪ್ರೀತಿ ಇದೆ ಬಡವ್ರಿಗೆ ದಾನ ಧರ್ಮ ಮಾಡೋದ್ರಲ್ಲಿ ನಂಬರ್ ಒನ್ನು ಅಂದರೆ ದರ್ಶನ್ ಸಾರು ಅವ್ರ ಮೇಲೆ ನನಗೆ ತುಂಬ ಪ್ರೀತಿ ಐತೆ ಅಣ್ಣ ಕನಸಲ್ಲೂ ಬರ್ತಾ ಇರ್ತಾರೆ ತುಂಬ ಅಭಿಮಾನ ಇದೆ ಅವ್ರ ಮೇಲೆ ನನಗೆ ತುಂಬ ಅಭಿಮಾನ ಇದೆ ಅದರಲ್ಲೂ ಒಂದು ಪ್ರಮುಖವಾಗಿ ಕನಸಲ್ಲಿ ಬರ್ತಾರೆ ಅವರು ಅಂತ ಹೇಳಿದ್ದಾರೆ ಓಕೆ ಸ್ನೇಹಿತರೆ ಇನ್ನಷ್ಟು ಮಂದಿ ಆಟೋ ಚಾಲಕರನ್ನು ಮಾತಾಡಿಸೋಣ ಡಿ ಬಾಸ್ ಬಗ್ಗೆ ಅವರು ಏನು ಹೇಳ್ತಾರೆ ಕೇಳೋಣ ಒಬ್ಬ ಅಭಿಮಾನಿ ನನ್ನೊಟ್ಟಿಗಿದ್ದಾರೆ ಅಂದಾಗೆ ಅವರು ಆಟೋ ಚಾಲಕರಾದಂತಹ ಕಿಟ್ಟಿ ಅವರು ಬನ್ನಿ ಅವರನ್ನ ಕೇಳೋಣ ಸರ್ ನಮಸ್ತೆ ಸರ್ ಡಿ ಬಾಸ್ ಅಂದರೆ ಯಾಕೆ ಇಷ್ಟ ಅವರು ತುಂಬ ಚೆನ್ನಾಗಿ ಪಾತ್ರ ಮಾಡಿದ್ದಾರೆ ಆಮೇಲೆ ಆಟೋದವ್ರಿಗೆ ಬಗ್ಗೆ ಅವ್ರು ಚೆನ್ನಾಗಿ ಕಾಳಜಿ ಇದೆ ಹಾಗೆ ಬಡವರು ಅಂದರೆ ತುಂಬ ಕನಿಕನೇ ಇದೆ ಅವ್ರಿಗೆ ಬರ್ತಾರೆ ಏನಕ್ಕ ಸ್ಪಂದಿಸ್ತಾರೆ ಅದರಿಂದ ನಾವು ಅವ್ರಿಗೋಸ್ಕರ ನಾವು ಆ ಫಿಲ್ಮ್ ಮೂವಿ ನೋಡ್ತೀವಿ ಅಲ್ಲ ಸರ್ ತಾವು ತಮಗೆ ಅವರ ಪ್ರಾಣಿ ಪ್ರೀತಿ ಬಗ್ಗೆ ತಾವು ಹೇಳಿ ಸರ್ ಸರ್ ನಾನು ಹೊಸ ಕೊಟ್ಟಿದ್ದೀನಿ ಅವರು ಹೊಸ ಕೊಟ್ಟಿದ್ದಾರೆ ನಾನು ಹೊಸ ಮೇಯಿಸ್ತೀನಿ ಅವರು ಮೇಯಿಸ್ತಾರೆ ಅವರು ಹೀರೋ ಇದ್ದರೆ ನಾನು ಆಡೋ ಡ್ರೈವರ್ ಆಗಿದೆ ಅಷ್ಟೇ ಏನು ಸಂಬಂಧ ಇಲ್ಲ ಸರ್ ಇದು ಕಿಟ್ಟಿ ಅವರ ಮಾತು ಖಂಡಿತವಾಗಲೂ ಅವರು ಹಸು ಸಾಕ್ತಾ ಇದ್ದಾರೆ ನಾನು ಹಸು ಸಾಕ್ತಾ ಇದ್ದೀನಿ ಅವರು ಸಿನಿಮಾ ಹೀರೋ ಆಗಿದ್ದಾರೆ ನಾನು ಆಟೋ ಡ್ರೈವರ್ ಆಗಿದ್ದೀನಿ ಅವರು ಹಸು ಮೇಯಿಸ್ತಾರೆ ನಾನು ಹಸು ಮೇಯಿಸ್ತೀನಿ ಎನ್ನುವಂಥ ಆ ಮಾತನ್ನು ಕಿಟ್ಟಿ ಅವರು ಹೇಳಿದ್ದಾರೆ ಬನ್ನಿ ಇನ್ನ ಅನೇಕ ಆಟೋ ಚಾಲಕರನ್ನ ಮಾತಾಡಿಸೋಣ ಸ್ನೇಹಿತರೆ ನಿಜಕ್ಕೂ ಅನೇಕ ಆಟೋ ಚಾಲಕರನ್ನ ಮಾತಾಡಿಸಿದೀವಿ ಇದೀಗ ನನ್ನ ಜೊತೆಗೆ ಇನ್ನೊಬ್ರು ಆಟೋ ಚಾಲಕರು ಸಿಕ್ಕಿದ್ದಾರೆ ತುಂಬಾ ಡಿ ಬಾಸ್ ಬಗ್ಗೆ ಅಭಿಮಾನವಾಗಿದೆ ಡಿ ಬಾಸ್ ಅಭಿಮಾನಿ ಆದಂತ ಆಟೋ ಚಾಲಕರು ನನ್ನೊಟ್ಟಿಗಿದ್ದಾರೆ ಅವ್ರಿಗೆ ಡಿ ಬಾಸ್ ಅಂದ್ರೆ ಯಾಕೆ ಇಷ್ಟ ಸರ್ ಅವ್ರ ಚಿಕ್ಕಡಿನಿಂದ ನಮ್ಗೆ ಇಷ್ಟ ಅವರು ಅವ್ರ ಸ್ಮೈಲು ಅವ್ರ ಗತ್ತು ಅವ್ರ ಫೋಜು ಮತ್ತೆ ಫಿಲಮು ಎಲ್ಲ ಇಷ್ಟ ಸರ್ ಕರಿಯ ಸಾರಥಿ ಮೆಜೆಸ್ಟಿಕ್ ದಾಸ ಎಲ್ಲ ಫಿಲಮುನು ಎಸ್ ಬಹುತೇಕ ಡಿ ಬಾಸ್ ಸಿನಿಮಾಗಳು ಅವ್ರಿಗೆ ಇಷ್ಟ ಯಾಕೆ ಅಂದರೆ ಪ್ರತಿಯೊಂದರಲ್ಲೂ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರು ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಇನ್ನು ನನ್ನೊಟ್ಟಿಗೆ ಮತ್ತೊಬ್ಬರು ಆಟೋ ಚಾಲಕರಿದ್ದಾರೆ ಬನ್ನಿ ಅವರನ್ನು ಕೇಳೋಣ ಅದೇ ಇಷ್ಟರು ಭಾಳ ಒಳ್ಳೆಯವರು ಆಟೋ ಡೈವರಿಗೆಲ್ಲ ಇದು ಮಾಡ್ತೀವಿ ಅಂತ ಹೇಳಿದ್ರು ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದರು ಈ ಲಾಕ್ಡೌನಿಂದ ಪಾಪ ಅವ್ರಿಗೂ ಪ್ರಾಬ್ಲಮು ಭಾಳ ಜನಕ್ಕೆ ಅನ್ನದಾನೆಲ್ಲ ಮಾಡಿದ್ರೆ ಚಾಲೆಂಜರು ಭಾಳ ಒಳ್ಳೆ ಮನಸ್ಸು ಮಾಡಿದರು ಸರ್ ಹೇಳಿ ಸರ್ ಡಿ ಬಾಸ್ ಅಂದರೆ ಯಾಕೆ ಇಷ್ಟ ಸರ್ ಸರ್ ಅವ್ರು ಡಿ ಬಾಸ್ ಅಂದರೆ ತುಂಬ ಒಳ್ಳೆ ಆ್ಯಕ್ಟಿಂಗ್ ಮಾಡ್ತಾರೆ ಆ್ಯಕ್ಷನ್ ಇದೆ ಅವ್ರದ್ದು ಅವರಂತ ಮಾಸ್ ಲುಕ್ ಇನ್ನು ಯಾರು ಇಲ್ಲ ಅವ್ರು ಇವತ್ತು ಕೂಡ ಯಾರಿಗೆ ಆಯ್ತು ಆಟೋ ಚಾಲಕರಿಗೆ ಆಯ್ತು ಇನ್ನೊಬ್ರು ಬಡವರು ಮತ್ತೊಬ್ರು ಇನ್ನೊಬ್ಬರಿಗೆ ಮತ್ತೊಂದೇ ಆಯ್ತು ಅವ್ರು ಯಾವುದೇ ಇದಕ್ಕೋಸ್ಕರವ ಒಬ್ಬ ಬಡವವಾಗಿ ಅವ್ರ ಮನೆ ಹತ್ರ ನಿಂಕೊಂಡ್ರವ ಅವ್ರು ಮುಂದಾಗೆ ಹೇಳ್ತಿದ್ದಾರೆ ಮುಂದಾಗೆ ಹೇಳ್ತಾರೆ ನಾನು ಇರಲಿಲ್ಲ ಅಂತಂದ್ರವ ಅಲ್ಲಿ ಅವರು ಇರ್ತಾರಲ್ಲ ಅವ್ರಿಗೆ ಹೇಳ್ತಾರೆ ಏಯ್ ನಮ್ಮವ್ರು ಯಾರೇ ಬಂದ್ರಪ್ಪ ಯಾರೇ ಬರಲಿ ನನ್ನನ್ನು ಹುಡುಕೊಂಡು ಯಾರೇ ಬಂದರು ಏನೇ ಕಷ್ಟಕ್ಕೆ ಬರಲಿ ಅವ್ರನ್ನ ನೀವು ಯಾರು ಇದು ಮಾಡಕ್ಕೆ ಹೋಗ್ಬೇಡ್ರಿ ಅವ್ರನ್ನ ಒಳಗಡೆ ಬಿಟ್ಟು ಮಾತಾಡ್ರಿ ಅಂತ ಕೂಡ ಅವ್ರು ಹೇಳ್ತಾರೆ ಖಂಡಿತ ನಾವು ನೋಡಿದ ಮಾತಿದ್ದು ಒಳ್ಳೆ ವ್ಯಕ್ತಿತ್ವ ಒಳ್ಳೆ ಗುಣ ಅಂತ ಇರೋದು ನಮ್ಮ ಡಿ ಬಾಸು ಮತ್ತೆ ಅನಾಥಾಶ್ರಮಕ್ಕೆ ಮತ್ತೊಂದು ಇನ್ನೊಂದಕ್ಕೆ ಇದು ಮಾಡಿದಾರಲ್ಲ ಅವು ಲೆಕ್ಕಕ್ಕೆ ಇಲ್ಲ ಹೇಳಬೇಕು ಅಂತ ಅಂದ್ರೆ ಡಿ ಬಾಸ್ ಅಂದ್ರೆ ಅವರು ಗುಣದಲ್ಲೇ ಆಗಲಿ ನಿಜಕ್ಕೂ ಮೇರು ನಟ ಓಕೆ ಸ್ನೇಹಿತರೆ ಮತ್ತು ಕೆಲವಷ್ಟು ಆಟೋ ಚಾಲಕರನ್ನ ಮಾತಾಡಿಸೋಣ ಇಲ್ಲಿ ನೋಡಬಹುದು ನೀವು ಖಂಡಿತವಾಗ್ಲೂ ಇದು ಕರಿಯ ಸಿನಿಮಾ ಅತಿ ಹೆಚ್ಚು ಸ್ಟಿಕ್ಕರ್ ಆಗಿರ್ತಕ್ಕಂತಹ ಪೋಸ್ಟರ್ ಇದು ಇಲ್ಲೊಂದು ಲೈನ್ ಬರೆದಿದ್ದಾರೆ ಕಣ್ ತೆರೆದು ನೋಡು ಕಣ್ಣಿನ ಪೊರೆ ಕರ್ನಾಟಕದಲ್ಲಿ ದರ್ಶನ್ಗೆ ದೊರೆ ಯಾಕೆ ಬರ್ಸಿದ್ರು ಅನ್ನುವಂಥದ್ದನ್ನು ನಮ್ಮ ಸ್ನೇಹಿತರಾದಂಥ ಆಟೋ ಚಾಲಕರನ್ನ ಕೇಳೋಣ ಸರ್ ಹೇಳಿ ಸರ್ ಸರ್ ಕರ್ನಾಟಕದಲ್ಲೇ ದರ್ಶನ್ನೇ ದೊರೆ ಬೇರೆ ಬಿಟ್ಟರೆ ಯಾರೂ ಇಲ್ಲ
ಅವರೊಬ್ಬರೇ ನಮಗೆ ಬಾಸು. ಕರಿಯ ಡಿ ಬಾಸ್ ದಾಸ ಚಾಲೆಂಜಿಂಗ್ ಸ್ಟಾರ್ ಈತನೇ ದೊರೆ ಅಂತ ಹೇಳ್ತಾ ಇದ್ದಾರೆ. ಓಕೆ ಸ್ನೇಹಿತರೆ, ಮತ್ತಷ್ಟು ಆಟೋ ಚಾಲಕರನ್ನ ಮಾತಾಡ್ಸೋಣ. ಎಸ್, ನನ್ನೊಟ್ಟಿಗೆ ತುಂಬಾ ಯಂಗ್ ಅಂಡ್ ಎನರ್ಜೆಟಿಕ್ ಅಭಿಮಾನಿ ಇದ್ದಾರೆ ಅಭಿಷೇಕ್ ಅಂತ, ಬನ್ನಿ ಅವರನ್ನ ಕೇಳೋಣ. ಹೇಳಿ ಸರ್, ದರ್ಶನ್ ಅಂದ್ರೆ ಯಾಕೆ ಇಷ್ಟ? ನಿಮ್ ಪ್ರಾಣ ಇಷ್ಟ ಅವ್ರಿಗೆ, ಅವ್ರ ಒಳ್ಳೆ ಗುಣ ಇದೆ, ಅವ್ರೆಲ್ಲರಿಗೂ ಸಹಾಯ ಮಾಡ್ತಾರೆ, ಅದಕ್ಕೆ ಇಷ್ಟ ನಮ್ಗೆ. ಸ್ಟಿಕ್ಕರ್ ತುಂಬಾ ಚೆನ್ನಾಗಿದೆ. ಈ ಸ್ಟಿಕ್ಕರ್ ಅನ್ನ ಕಟ್ ಮಾಡಿಸಿರ್ತಕ್ಕಂತಹ ಆಟೋ ಚಾಲಕರಾದ ಮಂಜುನಾಥ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ಸರ್, ಸರ್ ನಿಜಕ್ಕೂ ಸ್ಟಿಕ್ಕರು ಸಾರಥಿ ಸಿನಿಮಾದು, ನಿಮಗೆ ಡಿ ಬಾಸ್ ಸ್ಟಿಕ್ಕರ್ ಯಾಕೆ ಹಾಕ್ಬೇಕು, ಮತ್ತೆ ಅವ್ರಂದ್ರೆ ಯಾಕೆ ಇಷ್ಟ ಸರ್? ಅವರು ಒಬ್ಬರು ಆಟೋ ಚಾಲಕರಾಗಿ ಫಿಲಮ್ ಇದಕ್ಕೆ ಬಂದಿದ್ದಾರೆ. ಬಂದು ಅವರು ಒಂದು ಆಟೋದ ಕಷ್ಟ ಸುಖ ಏನೋ ಗುಣ ಎಲ್ಲ ನೋಡ್ಕೊಂಡಿದ್ದಾರೆ ಅವ್ರು. ಅದಕ್ಕೇ ಶಂಕರ್ನಾಗ ಹೆಂಗೋ ಎರಡನೇ ಅಭಿಮಾನಿ ಅಂದ್ರೂ ದರ್ಶನ್ ಅವರೇನೇ ಅಂತ ಹೇಳಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಎಸ್, ದರ್ಶನ್ ಅವರ ಗುಣ ಇಷ್ಟ, ಹಾಗೆಯೇ ಅವರು ನಟಿಸಿರ್ತಕ್ಕಂಥ ಸಾರಥಿ ಸಿನಿಮಾ ಇಷ್ಟ ಅನ್ನೋದು ಮಂಜುನಾಥ್ ಅವರ ಮಾತು. ಬನ್ನಿ ಇನ್ನೂ ಅನೇಕ ಆಟೋ ಚಾಲಕರನ್ನ ಮಾತಾಡಿಸೋಣ. ಸ್ನೇಹಿತರೆ, ನನ್ನೊಟ್ಟಿಗೆ ಇನ್ನೊಬ್ಬ ಆಟೋ ಚಾಲಕರಿದ್ದಾರೆ, ವೀರಭದ್ರ ಅಂತ, ಡಿ ಬಾಸ್ ಅವರ ಅಪ್ಪಟ ಅಭಿಮಾನಿ. ಡಿ ಬಾಸ್ ಅಂದ್ರೆ ಯಾಕೆ ಸರ್ ಅಷ್ಟು ಅಭಿಮಾನ? ಸರ್, ನನಗೆ ಅಭಿಮಾನ ಅಂತ ಹೇಳಿದ್ರೆ ಅವರು ಹಾಲ್ ಮಾರ್ಕೊಂಡು ಇದು ಮಾಡ್ಕೊಂಡು ಮೈಸೂರಲ್ಲಿ ತುಂಬಾ ಒಳ್ಳೆ ವ್ಯಕ್ತಿ ಹೇಳ್ಬೇಕು ಅಂದ್ರೆ, ಈಗ ರಾಬರ್ಟ್ಗೋಸ್ಕರ ನಾವು ಕಾಯ್ತಾ ಇದ್ದೀವಿ, ಇಲ್ಲ ಅಂತ ಅಲ್ಲ, ರಾಬರ್ಟು ಸೂಪರ್ ಡೂಪರ್ ಹಿಟ್ ಮಾಡ್ತೀವಿ ಸರ್. ನಾವು ಹೇಳಬೇಕು ಅಂತಂದರೆ ನಮಗೆ ದರ್ಶನ್ ಅಂದರೆ ತುಂಬ ತುಂಬ ಇಷ್ಟ ಸರ್. ನಮ್ಮ ಮನೆಯವ್ರಿಗಾಯ್ತು, ನಮ್ಮ ಯಾರಿಗೆ ಆಯಿತು, ನಮ್ಮ ಹೆಂಗಸ್ರಿಗಾಯ್ತು, ಯಾರಿಗೆ ಆಯಿತು, ತುಂಬ ದರ್ಶನ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಹೇಳ್ಬೇಕಂದ್ರೆ ಅವರು ಒಳ್ಳೆ ವ್ಯಕ್ತಿಯಿಂದ ಅದಕ್ಕೋಸ್ಕರ ನನಗೆ ತುಂಬ ಇಷ್ಟ ದರ್ಶನ್ ಸರ್. ನಾನು ಹೇಳ್ತೀನಿ ಕೇಳಿ, ರಾಬರ್ಟು ಸೂಪರ್ ಡೂಪರ್ ಹಿಟ್ ಮಾಡ್ತೀವಿ ಸರ್. ನೇರವಾಗಿ ಅವರು ದರ್ಶನ್ ಸರ್ ಅವ್ರಿಗೆ ಹೇಳಿದ್ದಾರೆ, ಸರ್ ತಲೆನೇ ಕೆಡಿಸ್ಕೋಬೇಡಿ, ರಾಬರ್ಟ್ ಸಿನಿಮಾವನ್ನು ಸೂಪರ್ ಡೂಪರ್ ಹಿಟ್ ಮಾಡುವಂಥ ಜವಾಬ್ದಾರಿ ನಮ್ಮದು ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಓಕೆ ಸ್ನೇಹಿತರೆ, ಈ ಸ್ಟೋರಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕ್ಯಾಮ್ರಾ ಪರ್ಸನ್ ಸೋಮಶೇಖರ್ ಜೊತೆಗೆ KR ಬಾಬು, ಬುದ್ಧಿವಂತ.com.